ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶನಿವಾರ ನಾನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಸ್ನಾನ ಪೂಜೆ ಎಲ್ಲ ಮುಗಿತು. ಸೊ ನೈಟ್ ದೋಸೆ ಗ್ರೂಪ್ ಇಟ್ಟಿದೆ. ದೋಸೆ ಮಾಡ್ತೀನಿ ಇವತ್ತು, ದೋಸೆ ಚಟ್ನಿ. ಸೊ ಕಡಲೆಬೇಳೆ ರೆಡ್ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ. ಸೊ ಈಗ ಬನ್ನಿ ಲಾಕ್ ಸ್ಟಾರ್ಟ್ ಮಾಡೋಣ. ಟೈಮ್ ಆಗ್ಬಿಟ್ಟಿದೆ ತಿಂಡಿಗೆ, ತಿಂಡಿ ಮಾಡೋಣ ಬನ್ನಿ. ಇದು ಹಿಂದಿನ ದಿವಸ ದೋಸೆಗೆ, ನಾನು ದೋಸೆಗೆ ಯಾವ ರೀತಿ ಹಾಕ್ಕೊಬೇಕು ಅನ್ನೋ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಊಟದ ಅಕ್ಕಿ, ರೇಷನ್ ಅಕ್ಕಿ ಮತ್ತು ಇಡ್ಲಿ ದೋಸೆ ಅಕ್ಕಿ ಯಾವ್ದು ಬಳಸ್ತೀರೋ ಅದನ್ನು ನೀವು ಹಾಕ್ಕೊಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ರೇಷನ್ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಕೊತಾ ಇದ್ದೀನಿ. ಆ ತೊಳೆದಂತಹ ಅಕ್ಕಿಗೆ ನಾನು 1 ಚಿಕ್ಕ ಟೀಸ್ಪೂನಲ್ಲಿ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ, ಹಾಗೆಯೇ ಗೂಡುಗೂಡಾಗಿ ಬರಲು ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಅಕ್ಕಿ ಮುಳುಗೋಷ್ಟು ನೀರನ್ನು ಹಾಕ್ಬಿಟ್ಟು ನಾನು 5 ಅವರ್ ಆಗೋಷ್ಟು ನೆನೆಸಿಡ್ತಾ ಇದ್ದೀನಿ ಅಕ್ಕಿಯನ್ನು. ಈಗ ಮತ್ತೊಂದು ಬೌಲ್ ತಗೊಂಡು 1 ಕಪ್ ಆಗೋಷ್ಟು ನಾನು ಅಕ್ಕಿ ತೊಗೊಂಡಿದ್ನಲ್ಲ, ಅದರ 1/2 ಕಪ್ ಆಗೋಷ್ಟು ನಾನು ಉದ್ದಿನ ಬೇಳೆ, ಉದ್ದಿನ ಕಾಳು ಏನು ಬೇಕೋ ತೊಗೊಬೋದು. ನಮ್ಮನೆಯಲ್ಲಿ ಉದ್ದಿನ ಕಾಳಿತ್ತು, ಉದ್ದಿನ ಕಾಳನ್ನು ನಾನು ತೊಗೊಂಡಿದ್ದೀನಿ. ಉದ್ದಿನ ಕಾಳನ್ನು ಹಾಕೋದ್ರಿಂದ ಸಂಪ್ಲ ಚೆನ್ನಾಗಿ ಒದಗಿ ಬರುತ್ತೆ ಅಷ್ಟೇ. ಸೊ ಈಗ ನೋಡಿ, ಅವಲಕ್ಕಿ ನಾನು 1/2 ಭಾಗದಷ್ಟು, ಉದ್ದಿನ ಬೇಳೆ 1/2 ಭಾಗದಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ತೊಳೆದುಕೊಂಡು, ಇನ್ನೇನು ನಾವು ಅಕ್ಕಿ ನೆನೆಸಿಡ್ತೀರಲ್ವ 5 ಅವರು, ಇನ್ನೊಂದು 2 ಅವರಲ್ಲಿ ನಾವು ರುಬ್ಬುತ್ತೀವಿ ಅಕ್ಕಿಯನ್ನು ಅನ್ನೋ ಟೈಮಲ್ಲಿ ಅವಲಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಬೇಕಾಗುತ್ತೆ. ಈಗ ನೋಡಿ, ನೆಂದಿದೆ ಅವಲಕ್ಕಿ ಮತ್ತು ಉದ್ದಿನ ಬೇಳೆ, ಅಕ್ಕಿ ಸಹ ನೆಂದಿದೆ. ಈಗ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಆ ನೀರೆಲ್ಲ ಸೋರಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಉದ್ದಿನ ಬೇಳೆ, ಅಕ್ಕಿ ಮತ್ತು ಮೆಂತ್ಯ ಎಲ್ಲ ಜೊತೆಲೇ ಮಿಕ್ಸ್ ಮಾಡಿ ನಾನು ರುಬ್ಕೊಳ್ತೀನಿ. ನಾನು 2 ಭಾಗ ಡಿವೈಡ್ ಮಾಡಿ ರುಬ್ಕೊಳ್ತಾ ಇದ್ದೀನಿ. ನೀವು ಗ್ರೈಂಡರ್ ಆದರೆ ಎಲ್ಲ ಜೊತೆಯಲ್ಲೇ ಸೇರಿ ರುಬ್ಕೋಬೋದು. ನೋಡಿ, ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ತೆಂಗಿನಕಾಯಿ ತುರಿ 1/2 ಕಪ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿ ದೋಸೆ ಸಾಫ್ಟಾಗಿ ಬರುತ್ತೆ, ಮತ್ತು ಹಾಗೇ ಗೂಡು ಗೂಡಾಗಿ ಬರುತ್ತೆ ದೋಸೆ. ಸೊ ಅದರಿಂದ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಎಲ್ಲ ರುಬ್ಕೊಬರೋಣ. ನೋಡಿ, ಈ ರೀತಿ ಚೆನ್ನಾಗಿ ಆದಷ್ಟು ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಆ ಹಾಕಿ ಮತ್ತು ನಾನು ಹಾಕಿರೋಂತಹ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀನಲ್ವ, ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಬಂದಿದೆ. ಸೊ ಈಗ ನಾನು ಒಂದು ಬೌಲ್ಗೆ ಹಾಕ್ಕೊತೀನಿ ರುಬ್ಬಿರೋಂತಹ ಹಿಟ್ಟನ್ನೆಲ್ಲ. ಸೇಮ್ ಅದೇ ರೀತಿ ಎಲ್ಲ ಹಿಟ್ಟನ್ನು ರುಬ್ಕೊಂಡು ನೋಡಿ, ಆದಷ್ಟು ಕೈಯಲ್ಲಿ ಇಡ್ಲಿ ದೋಸೆಗೆ ಈ ರೀತಿ ಸ್ಮ್ಯಾಶ್ ಮಾಡಿಕೊಡ್ಬೇಕು. ಸೊ ಅದರಿಂದ ಇಡ್ಲಿ ದೋಸೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಸಹ, ಮತ್ತು ಇಡ್ಲಿ ದೋಸೆ ಒಂಥರ ಗೂಡು ಗೂಡಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಬೆಳಗ್ಗೆ ನಾನು ನೈಟ್ ಪೂರ್ತಿ ಪರ್ಮೆಂಟೇಷನ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೆ. ಈಗ ಬೆಳಗ್ಗೆ ನೋಡಿ, ಹಿಟ್ಟನ್ನು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಒದಗಿ ಬಂದಿದೆ ನೋಡ್ತಾ ಇರ್ಬೋದು. ಈ ರೀತಿ ಹಿಟ್ಟು ಒದಗಿದ್ರೇ ನಮಗೆ ಚೆನ್ನಾಗಿ ಇಡ್ಲಿ ದೋಸೆ ಸಾಫ್ಟಾಗಿ ಬರೋದು. ನಾನು ಯಾವುದೇ ರೀತಿ ಬಳಸಲಿಲ್ಲ. ಈಗ ನಿಮಗೆ ಜಾಸ್ತಿ ಹಿಟ್ಟಿದೆ ಅನಿಸಿದ್ರೆ ಒಂದು ಸ್ವಲ್ಪ ತೆಗೆದು ಅದರಲ್ಲಿ 1/2 ಡಿವೈಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಉಪ್ಪು ಹಾಕ್ದಿರಾ, ಮತ್ತು ನೀವು ಇನ್ನೊಂದು ದಿವಸ ನಾಷ್ಟಕ್ಕಾಗಲಿ ಬಳಸ್ಕೊಬೋದು. ಇಡ್ಲಿ ದೋಸೆ ಏನು ಬೇಕೋ ಮಾಡ್ಕೋಬೋದು. ನೋಡಿ, ಈಗ ನಾನು ಉಪ್ಪನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಈಗ ಇದು ಮಿಕ್ಸ್ ಆಗಿದೆ. ನೆಕ್ಸ್ಟ್ ಈಗ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ನೋಡಿ, 1/2 ಕಪ್ ಆಗೋಷ್ಟು ಕಡಲೆಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಆದಷ್ಟು ಗೋಲ್ಡನ್ ಫ್ರೈ ಆಗಬೇಕು. ನೋಡಿ, ಈ ರೀತಿ ಫ್ರೈಯನ್ನು ಮಾಡ್ಕೋಬೇಕು ಕಡಲೆಬೇಳೆಯನ್ನು. ಕಡಲೆಬೇಳೆ ರೆಡ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ.
ಹಾಗೆ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಟೀಸ್ಪೂನಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಒಂದು ಚಿಕ್ಕ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಒಂದು ಮುಕ್ಕಾಲು ಭಾಗದಷ್ಟು ಸಿಪ್ಪೆ ಬೆಳ್ಳುಳ್ಳಿ ಎಲ್ಲ ಹಾಗೆ ಇದ್ದರೆ ಚಟ್ನಿಗೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ನೋಡಿ ಹಚ್ಚ ಖಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ, ಆದಷ್ಟು ಚೆನ್ನಾಗಿರುತ್ತೆ ಚಟ್ನಿಗೆ. ಸೊ ಈಗ ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು, ನೀವು ಗಟ್ಟಿ ಚಟ್ನಿ ಬೇಕಾದರೂ ಮಾಡ್ಕೋಬೋದು, ಸ್ವಲ್ಪ ತೆಳ್ಳ ಬೇಕಾದರೂ ನೀವು ಮಾಡ್ಕೊಬೋದು. ನೋಡಿ ಈ ರೀತಿ ನಾನು ರುಬ್ಕೊಂಡು ಬಂದಿದ್ದೀನಿ. ಈಗ ದೋಸೆ ಹಾಕಲಿಕ್ಕೆ ತವ ಕಾದಿದೆ. ಸೊ ದೋಸೆ ಹಾಕಿದ್ಮೇಲೆ ಚಟ್ನಿಗೆ ಒಗ್ಗರಣೆ ಕೊಡೋದಾಗುತ್ತೆ. ಸೊ ಈಗ ನೋಡಿ ತವ ಚೆನ್ನಾಗಿ ಬಿಸಿ ಆದಮೇಲೆ ದೋಸೆ ಹಾಕೋದಕ್ಕೆ ಮುಂಚೆ ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಒಂದು ಟವಲೋ ಇಲ್ಲಾಂದರೆ ಒಂದು ಟಿಶ್ಯೂಯಿಂದನೂ ನಾವು ಸ್ಪ್ರೇ ಅದನ್ನು ಕ್ಲೀನ್ ಮಾಡಿಕೊಂಡು ಹೆಂಚನ್ನು ನೋಡಿ ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಬೆಂದಮೇಲೆ ಈ ರೀತಿ ಲಿಡ್ಡನ್ನು ಮುಚ್ಚಿಬಿಡಬೇಕು. ನೋಡಿ ಹೀಗೆ ದೋಸೆ ಬೆಂದಿದೆ. ಈ ಟೈಮಲ್ಲಿ ನೀವು ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಬೋದು. ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಫ್ರೈ ಬಂದಿದೆ ದೋಸೆ, ತುಂಬ ಚೆನ್ನಾಗಾಗಿತ್ತು ದೋಸೆ ಮಾತ್ರ. ನೋಡಿದ್ರಲ್ವಾ ದೋಸೆ ಆಯಿತು. ಮತ್ತೆ ಇನ್ನೊಂದು ದೋಸೆ ನಾನು ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ದೋಸೆ ಚಟ್ನಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಕಡಲೆಬೇಳೆ ಕೆಂಪು ಚಟ್ನಿ ತುಂಬ ಚೆನ್ನಾಗಾಗಿತ್ತು. ಅದಕ್ಕೊಂದು ಒಗ್ಗರಣೆ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಅಷ್ಟೇ. ಒಗ್ಗರಣೆ ಚಿಟಪಟ ಅಂದಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಮ್ಮನೆಯಲ್ಲಿ ಈ ರೆಸಿಪಿ ಇತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ. ಹಾಗೆಯೇ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಈ ರೆಸಿಪಿ ಬಂದಿತ್ತು ಅಂತ. ದಯವಿಟ್ಟು ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ, ಕಮೆಂಟ್ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ದೋಸೆ, ತುಂಬ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಾಗುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ಟ್ರೈ ಮಾಡಿದ್ರೆ ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. ಕೆಂಪು ಚಟ್ನಿ ಕಾಂಬಿನೇಷನ್ ಅಂತೂ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ನಾನು ಬರಲಾ.